ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಕ್ಲಾಸ್ ತ್ರೀಯಲ್ಲಿ ಡಿಸ್ಕಷನ್ ಮಾಡೋಣ ಆಲ್ರೆಡಿ ಎರಡು ಕ್ಲಾಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆಯ ವಿಡಿಯೋಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಮೇಲುಗಡೆ ಐ ಬಟನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಹಾಗೆ ಇವತ್ತಿನ ಕ್ಲಾಸ್ನ ಕೊನೆಗೆ ಕೂಡ ಹಳೆಯ ವಿಡಿಯೋಸ್ಗಳ ಒಂದು ಲಿಂಕ್ ಸಿಗುತ್ತೆ ಅಲ್ಲೂ ಕೂಡ ವಿಸಿಟ್ ಮಾಡಿ ನೋಡ್ಕೋಬಹುದು ಹಾಗೆ ನಮ್ಮ ಚಾನಲ್ನ ಒಂದು ಪ್ಲೇಲಿಸ್ಟ್ ಸೆಕ್ಷನಲ್ಲಿ ಕೂಡ ಮೆಂಟಲ್ ಎಬಿಲಿಟಿ ಅಂತ ಒಂದು ಸಪ್ರೇಟ್ ಫೋಲ್ಡರ್ ಇದೆ ಅಲ್ಲೂ ಕೂಡ ವಿಸಿಟ್ ಮಾಡಿ ಹಳೆಯ ಒಂದು ವಿಡಿಯೋಸ್ಗಳನ್ನು ನೋಡ್ಕೋಬೋದು ತುಂಬ ಜನ ಕರೆಂಟ್ ಅಫೇರ್ಸ್ ಹಾಗೆ ಮೆಂಟಲ್ ಎಬಿಲಿಟಿನ ನೆಗ್ಲೆಟ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ಎಕ್ಸಾಮ್ ಆದರೂ ಕೂಡ ಸೆಲೆಕ್ಟ್ ಆಗೋಕೆ ಈ ಒಂದು ಎರಡು ಸೆಕ್ಷನ್ಗಳು ಮೆಂಟಲ್ ಎಬಿಲಿಟಿ ಹಾಗೆ ಕರೆಂಟ್ ಅಫೇರ್ಸ್ ತುಂಬ ಒಂದು ಡಿಸೈಡಿಂಗ್ ಫ್ಯಾಕ್ಟರನ್ನು ಪ್ಲೇ ಮಾಡುತ್ತೆ ಸೊ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಮೊದಲನೇ ಪ್ರಶ್ನೆ ಒಂದು ವೇಳೆ ಎರಡು ಗುಂಡ್ಲೆ ಮೂರು ಮೂವತ್ತಾರು ಐದು ಗುಂಡ್ಲೆ ನಾಲ್ಕು ನಾಲ್ಕುನೂರು ಆರು ಗುಂಡ್ಲೆ ಎರಡು ಒಂದೂರ ನಲವತ್ತ್ನಾಲ್ಕು ಮೂರು ಗುಂಡ್ಲೆ ಮೂರು ಎಂಬತ್ತೊಂದು ಆದ ಪಕ್ಷದಲ್ಲಿ ಇವುಗಳಲ್ಲಿ ಯಾವುದು ಐದು ಗುಂಡ್ಲೆ ಐದಕ್ಕೆ ಸರಿಯಾದ ಉತ್ತರವಾಗುವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ಎರಡು ಗುಂಡ್ಲೆ ಮೂರು ಎರಡನ್ನು ಮೂರು ಎರಡನ್ನು ಗುಣಾಕಾರ ಮಾಡಿದಾಗ ಮೂವತ್ತಾರು ಬರುತ್ತೆ ಐದು ಗುಂಡ್ಲೆ ನಾಲ್ಕು ಗುಣಾಕಾರ ಮಾಡಿದಾಗ ನಾಲ್ಕುನೂರು ಬರುತ್ತೆ ಆರು ಗುಂಡ್ಲೆ ಎರಡು ಗುಣಾಕಾರ ಮಾಡಿದಾಗ ಒಂದು ನೂರ ನಲವತ್ತ್ನಾಲ್ಕು ಬರುತ್ತೆ ಮೂರು ಗುಂಡ್ಲೆ ಮೂರು ಗುಣಾಕಾರ ಮಾಡಿದಾಗ ಎಂಬತ್ತೊಂದು ಬರುತ್ತೆ ಅದೇ ರೀತಿ ಐದು ಗುಂಡ್ಲೆ ಐದು ಐದು ಹಾಗೂ ಐದನ್ನು ಗುಣಾಕಾರ ಮಾಡಿದಾಗ ಏನು ಬರುತ್ತೆ ಯಾವ ರೀ ಯಾವುದು ಸರಿಯಾದ ಉತ್ತರ ಕೊಟ್ಟಿರುವುದರಲ್ಲಿ ಈ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಮೊದಲನೇದಾಗಿ ಎರಡು ಗುಣಾಕಾರ ಮೂರು ಎರಡು ಹಾಗೂ ಮೂರನ್ನು ಗುಣಾಕಾರ ಮಾಡಿದಾಗ ಮೂವತ್ತಾರು ಹೇಗೆ ಬತ್ತು ಅಂತಂದರೆ ಎರಡು ಗುಣಾಕಾರ ಮೂರು ಎಷ್ಟು ಬರುತ್ತೆ ಆರು ಬರುತ್ತೆ ಎರಡು ಗುಂಡ್ಲೆ ಮೂರು ಮಾಡಿದಾಗ ಆರು ಬರುತ್ತೆ ಆರನ್ನು ಸ್ಕ್ವಯರ್ ಮಾಡಿದಾಗ ಆರನ್ನು ಎರಡು ಸಲ ಗುಣಾಕಾರ ಮಾಡಿದಾಗ ಆರು ಬರುತ್ತೆ ಅದೇ ರೀತಿ ಐದು ಗುಣಾಕಾರ ನಾಲ್ಕು ಐದು ಗುಣಾಕಾರ ನಾಲ್ಕು ಮಾಡಿದಾಗ ಎಷ್ಟು ಬರುತ್ತೆ ಇಪ್ಪತ್ತು ಬರುತ್ತೆ ಅದು ಅಲ್ವಾ ಇಪ್ಪತ್ತನ್ನು ಸ್ಕ್ವಯರ್ ಮಾಡಿದಾಗ ಎಷ್ಟು ಬರುತ್ತೆ ನಾಲ್ಕುನೂರು ಬರುತ್ತೆ ಸ್ಕ್ವಯರ್ ಮೀನ್ಸ್ ಇಪ್ಪತ್ತನ್ನು ಎರಡು ಸಲ ಗುಣಾಕಾರ ಮಾಡಬೇಕು ಎರಡು ಸಲ ಗುಣಿಸ್ಬೇಕು ಆವಾಗ ನಾಲ್ಕುನೂರು ಬರುತ್ತೆ ಅದೇ ರೀತಿ ಆರು ಗುಂಡ್ಲೆ ಎರಡು ಆರು ಗುಂಡ್ಲೆ ಎರಡು ಎಷ್ಟು ಬರುತ್ತೆ ಆರು ಗುಂಡ್ಲೆ ಎರಡು ಮಾಡಿದ್ರೆ ಹನ್ನೆರಡು ಬರುತ್ತೆ ಹನ್ನೆರಡನ್ನು ಸ್ಕ್ವಯರ್ ಮಾಡಿದಾಗ ಹನ್ನೆರಡನ್ನು ಎರಡು ಸಲ ಗುಣಿಸಿದಾಗ ಎಷ್ಟು ಬರುತ್ತೆ ಒಂದು ನೂರ ನಲವತ್ತ್ನಾಲ್ಕು ಬರುತ್ತೆ ಅದೇ ರೀತಿ ಮೂರು ಗುಣಾಕಾರ ಮೂರು ಮೂರು ಗುಂಡ್ಲೆ ಮೂರು ಮಾಡಿದಾಗ ಒಂಬತ್ತು ಬರುತ್ತೆ ಒಂಬತ್ತನ್ನು ಸ್ಕ್ವಾಯರ್ ಮಾಡಿದಾಗ ಒಂಬತ್ತನ್ನು ಎರಡು ಸಲ ಗುಣಿಸಿದಾಗ ಎಂಬತ್ತ ಒಂದು ಬರುತ್ತೆ ಅದೇ ರೀತಿ ಕೊಟ್ಟಿರೋದ್ರಲ್ಲಿ ಏನಿದೆ ಫೈ ಇಂಟು ಫೈ ಐದು ಗುಂಡ್ಲೆ ಐದು ಎಷ್ಟು ಬರುತ್ತೆ ಇಪ್ಪತ್ತೈದು ಬರುತ್ತೆ ಇಪ್ಪತ್ತೈದನ್ನು ಸ್ಕ್ವಯರ್ ಮಾಡಿದಾಗ ಇಪ್ಪತ್ತೈದನ್ನು ಸ್ಕ್ವಯರ್ ಮಾಡಿದಾಗ ಎಷ್ಟು ಬರುತ್ತೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಸರಿಯಾದ ಉತ್ತರ ಯಾವುದು ಹಾಗಾದರೆ ಅಂತಂದರೆ ಆರುನೂರ ಇಪ್ಪತ್ತೈದು ಸರಿಯಾದ ಉತ್ತರ ಆಗುತ್ತೆ ಅರ್ಥ ಆಯ್ತಲ್ವಾ ಎರಡನೇ ಪ್ರಶ್ನೆ ನೋಡೋಣ ಒಂದು ವೇಳೆ ಎಚ್ ಕೆ ಯು ಜೆ ಎಚ್ ಕೆ ಯು ಜೆ ಎನ್ನುವುದು ಎಫ್ ಐ ಎಸ್ ಎಚ್ ಎಂದಾದರೆ ಯು ವಿ ಸಿ ಡಿ ಎನ್ನುವುದು ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಎರಡರ ಒಂದು ರಿಲೇಷನನ್ನು ಫಸ್ಟ್ ನಾವು ಸಾಲ್ವ್ ಮಾಡಬೇಕಾಗುತ್ತೆ ಇದು ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅಂತ ಬರುತ್ತೆ ಆ ಒಂದು ಸೆಕ್ಷನಲ್ಲಿ ಇದು ಕೆಟಗರಿ ಆಗುತ್ತೆ ಎಚ್ ಕೆ ಯು ಜೆ ಎಚ್ ಇಂದ ಎಫ್ ಕೆ ಎಚ್ ಹಾಗೂ ಎಫ್ಗೆ ಏನು ರಿಲೇಷನ್ ಇದೆ ಅಂತಂದರೆ ಇಂಗ್ಲೀಷ್ ಎ ಬಿ ಸಿ ಡಿ ಏನು ಅಕ್ಷರಗಳಿದೆಯಲ್ವಾ ಇಂಗ್ಲೀಷಲ್ಲಿ ಎಚ್ ಮತ್ತು ಎಫ್ ಯಾವ ರೀತಿ ಬರುತ್ತೆ ಎಚ್ನ ಹಿಂದ್ಗಡೆ ಎಫ್ ಬರುತ್ತೆ ಹೌದಲ್ವಾ ಎಷ್ಟನೇ ಹಿಂದಗಡೆ ಎಚ್ ಮೈನಸ್ ಟೂ ಮಾಡಿದಾಗ ಮೈನಸ್ ಟೂ ಮಾಡಿದಾಗ ಎಫ್ ಬರುತ್ತೆ ಮೈನಸ್ ಟೂ ಅಂತಂದರೆ ಎಚ್ನ ಹಿಂದ್ಗಡೆ ಎರಡು ಅಕ್ಷರ ಹಿಂದೆ ಎಫ್ ಬರುತ್ತೆ ಹೌದಲ್ವಾ ಎರಡು ಅಕ್ಷರ ಹಿಂದೆ ಎಫ್ ಬರುತ್ತೆ ಎಫ್ ಆದಮೇಲೆ ಎ ಬಿ ಸಿ ಡಿ ಇ ಎಫ್ ಎಫ್ ಆದಮೇಲೆ ಜಿ ಜಿ ಆದಮೇಲೆ ಎಚ್ ಹೌದಲ್ವಾ ಸೊ ಎರಡು ಸ್ಥಾನದಲ್ಲಿ ಎಚ್ ಇದೆ ಸೊ ಎಚ್ ಎಚ್ ಮತ್ತು ಎಫ್ ನಡುವೆ ಎಷ್ಟು ಸ್ಥಾನ ಆಗುತ್ತೆ ಎಚ್ ಇಂದ ಎರಡು ಸ್ಥಾನಕ್ಕೆ ಎಫ್ ಬರುತ್ತಲ್ವಾ ಇದನ್ನು ನೆನಪಿಟ್ಕೊಳ್ಳಿ ಅದೇ ರೀತಿ ಕೆ ಹಾಗೂ ಐ ಕೆ ಹಿಂದೆ ಎರಡು ಸ್ಥಾನದಲ್ಲಿ ಐ ಇದೆ ಕೆ ಹಿಂದಗಡೆ ಎರಡನೇ ಸ್ಥಾನದಲ್ಲಿ ಐ ಬರುತ್ತೆ ಅದೇ ರೀತಿ ಯು ಯುನ ಎರಡನೇ ಸ್ಥಾನದಲ್ಲಿ ಎಸ್ ಬರುತ್ತೆ ಜೇನ ಹಿಂದಗಡೆ ಎರಡನೇ ಸ್ಥಾನದಲ್ಲಿ ಎಚ್ ಬರುತ್ತೆ ಹೌದಲ್ವಾ ಎಚ್ ಐ ಜೆ ಜೇನ ಹಿಂದಗಡೆ ಜೇನ ಹಿಂದಗಡೆ ಎರಡನೇ ಸ್ಥಾನದಲ್ಲಿ ಎಚ್ ಬರುತ್ತೆ ಸೊ ಅದೇ ರೀತಿ ಯು ವಿ ಸಿ ಡಿ ಯು ಹೌದಲ್ವ ಯುನ ಹಿಂದ್ಗಡೆ ಎರಡನೇ ಸ್ಥಾನದಲ್ಲಿ ಯಾವುದು ಬರುತ್ತೆ ಎಸ್ ಬರುತ್ತೆ ಅದೇ ರೀತಿ ವಿ ವಿನ ಹಿಂದ್ಗಡೆ ಎರಡನೇ ಸ್ಥಾನದಲ್ಲಿ ಟಿ ಬರುತ್ತೆ ಸಿನ ಹಿಂದಗಡೆ ಎರಡನೇ ಸ್ಥಾನದಲ್ಲಿ ಎ ಬರುತ್ತೆ ಅಂದರೆ ಸೆಂಟರಲ್ಲಿ ಬಿ ಒಂದು ಬರುತ್ತಲ್ವಾ ಎ ಬಿ ಸಿ ಅಂದರೆ ಸೆಂಟ್ರಲಲ್ಲಿ ಒಂದು ಗ್ಯಾಪ್ ಇರುತ್ತೆ ಎರಡನೇ ಸ್ಥಾನದಲ್ಲಿ ಎ ಬರುತ್ತೆ ಅದೇ ರೀತಿ ಡಿ ಡಿನ ಹಿಂದ್ಗಡೆ ಎರಡನೇ ಸ್ಥಾನದಲ್ಲಿ ಬಿ ಬರುತ್ತೆ ಸೊ ಹಾಗಾದರೆ ಸರಿಯಾದ ಉತ್ತರ ಏನಾಗುತ್ತೆ ಸ್ಟ್ಯಾಬ್ ಸ್ಟ್ಯಾಬ್ ಎಲ್ಲಿ ಬರುತ್ತೆ ಸರಿಯಾದ ಉತ್ತರ ಎಸ್ ಟಿ ಎ ಬಿ ಸ್ಟ್ಯಾಬ್ ಡಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಒಂದು ಡೈಗ್ರಾಮ ಕೊಟ್ಟಿದ್ದಾರೆ ಇಲ್ಲಿ ಒಂದು ಡೈಗ್ರಾಮ್ ನೋಡಬಹುದು ಒಂದು ಸರ್ಕಲ್ ಇದೆ ನಂಬರ್ಸ್ ಇದೆ ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಬಿಟ್ಟು ಹೋಗಿರುವ ಸಂಖ್ಯೆ ಈ ಮೂರನೇ ಡಯಾಗ್ರಾಮಲ್ಲಿ ಒಂದು ಸಂಖ್ಯೆ ಬಿಟ್ಟು ಹೋಗಿದೆ ಈ ಒಂದು ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡು ಹಿಡಿಯಬೇಕು ಹಾಗಾದರೆ ಮೂವತ್ತಾರು ಹೇಗೆ ಬತ್ತು ಹೌದಲ್ವಾ ಇಲ್ಲಿ ಈ ಒಂದು ಪ್ಲೇಸ್ ಖಾಲಿ ಇದೆ ಅಂತಂದರೆ ನಾವು ಇದನ್ನು ಕಂಡು ಹಿಡ್ಕೋಬೇಕು ಫಸ್ಟ್ ಏನು ಮಾಡಬೇಕು ಮೂವತ್ತಾರು ಹೇಗೆ ಬತ್ತು ಐವತ್ತೆರಡು ಹೇಗೆ ಬತ್ತು ಅಂತ ಕಂಡು ಹಿಡ್ಕೊಂಡ್ರೆ ನಮಗೆ ಇದು ಗೊತ್ತಾಗುತ್ತೆ ನೋಡೋಣ ಸರಿಯಾದ ಉತ್ತರ ಏನಾಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಫಸ್ಟ್ ಡಯಗ್ರಾಮನ್ನು ಸಾಲ್ವ್ ಮಾಡೋಣ ಒಂದಿದೆ ಎರಡಿದೆ ನಾಲ್ಕಿದೆ ಎರಡಿದೆ ಸೊ ಹಾಗಾದರೆ ಮೂವತ್ತಾರು ಹೇಗೆ ಬತ್ತು ನಾಲ್ಕು ಗುಣಾಕಾರ ಎರಡು ಎರಡು ಗುಣಾಕಾರ ಒಂದು ಒಂದು ಗುಣಾಕಾರ ಎರಡು ಹೌದಲ್ವಾ ನಾಲ್ಕು ಗುಣಾಕಾರ ಎರಡು ಮಾಡಿದ್ರೆ ನಾಲ್ಕು ಎರಡೇ ಎಂಟಾಗುತ್ತೆ ಎಂಟು ಗುಂಡ್ಲೆ ಒಂದು ಮಾಡಿದರೆ ಎಂಟು ಒಂದಲೇ ಎಂಟು ಹೌದಲ್ವಾ ಬರ್ತಾ ಟ್ರೈ ಮಾಡಿ ನೋಡಬೇಕು ಫಸ್ಟಲ್ಲೇ ಗೊತ್ತಾಗಲ್ವಲ್ಲ ನಮಗೆ ರಿಲೇಷನ್ ಏನಿದೆ ಅಂತ ಗೊತ್ತಾಗಲ್ಲ ಸೊ ಟ್ರೈ ಮಾಡಿ ನೋಡೋಣ ಎಲ್ಲ ರೀತಿಯಿಂದ ಸ್ವಲ್ಪ ಟ್ರೈ ಮಾಡಿ ನೋಡಿದ್ರೆ ಇದರಲ್ಲಿ ಗೊತ್ತಾಗುತ್ತೆ ಸೊ ನೋಡೋಣ ಫಸ್ಟಲ್ಲಿ ನಾಲ್ಕು ಪ್ಲಸ್ ಎರಡು ನಾಲ್ಕು ಪ್ಲಸ್ ಎರಡು ಎಷ್ಟಾಗುತ್ತೆ ಆರಾಗುತ್ತೆ ಆಗುತ್ತೆ ಆರು ಪ್ಲಸ್ ಒಂದು ಏಳಾಗುತ್ತೆ ಆಗುತ್ತೆ ಏಳು ಪ್ಲಸ್ ಎರಡು ಒಂಬತ್ತಾಗುತ್ತೆ ಹೌದಲ್ವ ಒಂಬತ್ತಾಯಿತು ಒಂಬತ್ತು ಗುಣಾಕಾರ ನಾಲ್ಕು ಮಾಡಿದ್ರೆ ಮೂವತ್ತಾರು ಬರುತ್ತೆ ಅಂದರೆ ಸರೌಂಡಿಂಗ್ ಈ ಡೈಗ್ರಾಮಲ್ಲಿ ಸುತ್ತಲೂ ಇರುವಂತಹ ಸಂಖ್ಯೆಗಳನ್ನು ಕೂಡಿಸಿ ಅದಕ್ಕೆ ಒಮ್ ನಾಲ್ಕರಿಂದ ಗುಣಾಕಾರ ಮಾಡಿದ್ದಾರೆ ಆವಾಗ ಮೂವತ್ತಾರು ಬಂದಿದೆ ಅದೇ ರೀತಿ ಇಲ್ಲಾಗುತ್ತೆ ಅಂತ ನೋಡೋಣ ಆಗುತ್ತಾ ಆಗಲ್ವಾ ಅಂತ ಟ್ರೈ ಮಾಡೋಣ ಐದು ಪ್ಲಸ್ ಮೂರು ಮೂರು ಪ್ಲಸ್ ಎರಡು ಎರಡು ಪ್ಲಸ್ ಮೂರು ಅಂದರೆ ಮೊದಲು ಕುಡಿಸ್ಕೋಬೇಕು ಈ ಏನು ಸರ್ಕಲ್ ಕಾಣ್ತಾ ಇದೆಯಲ್ವಾ ಈ ಸರ್ಕಲ್ನ ಹೊರಗಡೆ ಇರುವಂತಹ ಸಂಖ್ಯೆಗಳನ್ನು ಕೂಡಿಸ್ಬೇಕು ಐದು ಪ್ಲಸ್ ಮೂರು ಎಂಟಾಗುತ್ತೆ ಎಂಟು ಪ್ಲಸ್ ಎರಡು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಆಗುತ್ತೆ ಹದಿಮೂರು ಗುಣಾಕಾರ ನಾಲ್ಕು ಮಾಡಿ ನಾಲ್ಕನ್ನು ಗುಣಾಕಾರ ಮಾಡಿದ್ರೆ ಏನಾಗುತ್ತೆ ಐವತ್ತ ಎರಡು ಬರುತ್ತೆ ಹೌದಲ್ವಾ ಅದೇ ರೀತಿ ಇದರಲ್ಲಿ ನೋಡೋಣ ಏನಾಗುತ್ತೆ ಅಂತ ಆರು ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ಹತ್ತಾಗುತ್ತೆ ಹತ್ತು ಪ್ಲಸ್ ಮೂರು ಹದಿಮೂರಾಗುತ್ತೆ ಹದಿಮೂರು ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ಹದಿನೇಳಾಗುತ್ತೆ ಹದಿನೇಳಕ್ಕೆ ನಾಲ್ಕರಿಂದ ಗುಣಾಕಾರ ಮಾಡಬೇಕು ಎಷ್ಟಾಗುತ್ತೆ ಅರವತ್ತ ಎಂಟು ಆಗುತ್ತೆ ಹದಿನೇಳು ನಾಲ್ಕಲೇ ಅರವತ್ತೆಂಟಲ್ವಾ ನಾಲ್ಕು ನಾಲ್ಕೇಳ ಇಪ್ಪತ್ತೆಂಟು ನಾಲ್ಕು ಒಂದಲೇ ನಾಲ್ಕು ಪ್ಲಸ್ ಎರಡು ಅರವತ್ತೆಂಟು ಆಗುತ್ತೆ ಸೊ ಸೇಮ್ ಪ್ಯಾಟ್ರನ್ ರನ್ ಆಗ್ತಾಯಿದೆ ಅಂದರೆ ಸರ್ಕಲ್ನ ಸರೌಂಡಿಂಗ್ ಇರುವಂತಹ ಸಂಖ್ಯೆಗಳನ್ನು ಮೊದಲು ಏನು ಮಾಡ್ತಾರೆ ಸರ್ಕಲ್ನ ಸರೌಂಡಿಂಗ್ ಇರುವಂಥ ಸಂಖ್ಯೆಗಳನ್ನು ಕೂಡಿಸಿ ಅದಕ್ಕೆ ಗು ಇಂಟು ನಾಲ್ಕು ಮಾಡ್ತಾರೆ ಹೌದಲ್ವಾ ಒಂಬತ್ತು ಗುಂಡ್ಲೆ ನಾಲ್ಕು ಮಾಡಿದ್ರೆ ಮೂವತ್ತಾರು ಬಂತು ಅದೇ ರೀತಿ ಹದಿಮೂರು ಗುಣಾಕಾರ ನಾಲ್ಕು ಮಾಡಿದ್ರೆ ಐವತ್ತೆರಡು ಬಂತು ಅದೇ ರೀತಿ ಸರೌಂಡಿಂಗ್ ಸಂಖ್ಯೆಗಳನ್ನು ಸರ್ಕಲ್ನ ಹೊರಗಡೆ ಇರುವಂಥ ಸಂಖ್ಯೆಗಳನ್ನು ಕೊಡಿಸಿದಾಗ ಎಷ್ಟು ಬತ್ತಿಲ್ಲಿ ಹದಿನೇಳು ಬಂತು ಹದಿನೇಳು ಗುಂಡ್ಲೆ ನಾಲ್ಕು ಮಾಡಿದ್ರೆ ಎಷ್ಟು ಬರುತ್ತೆ ಮಿಸ್ಸಿಂಗ್ ಪ್ಲೇಸಲ್ಲಿ ಅಂತಂದರೆ ಅರವತ್ತು ಎಂಟು ಬರುತ್ತೆ ಸರಿಯಾದ ಉತ್ತರ ಏನಾಗುತ್ತೆ ಅರವತ್ತು ಎಂಟು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾರಿಗಾದರೂ ಅರ್ಥ ಆಗಲಿಲ್ಲ ಅಂದರೆ ಆಲ್ರೆಡಿ ಏನು ಮೂರು ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ದೇನೆ ದಯವಿಟ್ಟು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋವನ್ನು ರಿಪೀಟೆಡ್ ಆಗಿ ನೋಡಿ ಒನ್ ಆರ್ ಟೂ ಟೈಮ್ಸ್ ರಿಪೀಟೆಡ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ ಇಲ್ಲೊಂದು ಡೈಗ್ರಾಮನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಒಂದು ಟೇಬಲನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಹೋಗಿದೆ ಎಲ್ಲಿ ಈ ಒಂದು ಪ್ಲೇಸಲ್ಲಿ ಒಂದು ಸಂಖ್ಯೆ ಬಿಟ್ಟು ಹೋಗಿದೆ ಈ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡೋಣ ಏನೇನಿದೆ ಅಂತ ಫಸ್ಟ್ ಯಾವ ರೀತಿ ರಿಲೇಷನ್ ಇರುತ್ತೆ ಒಂದು ಈ ರೀತಿಯಾದರೂ ರಿಲೇಷನ್ ಇರುತ್ತೆ ಇಲ್ಲಾಂದರೆ ಈ ರೀತಿಯಾದರೂ ರಿಲೇಷನ್ ಇರುತ್ತೆ ಅಂದರೆ ಈ ಲೈನಲ್ಲಿ ಫಾರ್ ಎಕ್ಸಾಂಪಲ್ ಎಪ್ಪತ್ತೆರಡು ಯಾವ ರೀತಿಯಲ್ಲಿ ಬತ್ತು ಅಂತಂದರೆ ನಾಲ್ಕು ಮೂರು ಹಾಗೂ ಆರು ಈ ಮೂರದ್ರೂ ಒಂದು ರಿಲೇಷನ್ ಮೇಲೆ ಎಪ್ಪತ್ತೆರಡು ಬಂದಿರುತ್ತೆ ಇಲ್ಲ ಅಂತಂದರೆ ಇಲ್ಲಿ ಏಳು ಹೇಗೆ ಬತ್ತು ಅಂತಂದರೆ ನಾಲ್ಕು ಐದು ಈ ಎರಡನ್ನ ಕೂಡಿಸ್ದಾಗ ಅಥವಾ ಗುಣಿಸ್ದಾಗ ಅಥವಾ ಕಳೆದಾಗ ಯಾವುದಾದ್ರೂ ಒಂದು ರಿಲೇಷನಲ್ಲಿ ಏಳು ಬಂದಿರುತ್ತೆ ಸೊ ನಾವು ಎರಡೂ ಟ್ರೈ ಮಾಡಬೇಕಾಗುತ್ತೆ ಎರಡರಲ್ಲೂ ಟ್ರೈ ಮಾಡಬೇಕಾಗುತ್ತೆ ಎಕ್ಸಾಮ್ ಹಾಲಲ್ಲಿ ಇಲ್ಲಾಂದರೆ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಫಸ್ಟು ಎಪ್ಪತ್ತೆರಡು ಹೇಗೆ ಬತ್ತು ಅಂತ ನೋಡ್ಕೊಳ್ಳೋಣ ಎಪ್ಪತ್ತೆರಡು ಹೇಗೆ ಬತ್ತು ಅಂದರೆ ನಾಲ್ಕು ಗುಣಾಕಾರ ಮೂರು ನಾಲ್ಕು ಗುಣಾಕಾರ ನಾಲ್ಕು ಹಾಗೂ ಮೂರನ್ನು ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಹನ್ನೆರಡು ಬರುತ್ತೆ ಸೊ ಈ ಹನ್ನೆರಡಕ್ಕೆ ಮತ್ತೆ ಆರನ್ನು ಗುಣಿಸಿದಾಗ ಹನ್ನೆರಡಕ್ಕೆ ಆರನ್ನು ಗುಣಿಸಿದಾಗ ಎಪ್ಪತ್ತೆರಡು ಬರುತ್ತೆ ಅರ್ಥ ಆಯಿತಾ ಫಸ್ಟು ನಾಲ್ಕು ಹಾಗೂ ಮೂರು ಎರಡನ್ನ ಗುಣಾಕಾರ ಮಾಡಿದಾಗ ನಾಲ್ಕು ಮೂರಲೆ ಹನ್ನೆರಡು ಬರುತ್ತೆ ಹನ್ನೆರಡಕ್ಕೆ ಆರನ್ನು ಗುಣಿಸಿದಾಗ ಹನ್ನೆರಡಾರಲೆ ಎಪ್ಪತ್ತ ಎರಡು ಬರುತ್ತೆ ಹಾಗೆ ಎರಡನೇ ಲೈನಲ್ಲಿ ನೋಡೋಣ ಮೊದಲು ಐದು ಹಾಗೂ ಎರಡನ್ನು ಗುಣಿಸೋಣ ಐದು ಗುಣ್ಲೆ ಎರಡು ಮಾಡಿದಾಗ ಎಷ್ಟು ಬರುತ್ತೆ ಹತ್ತು ಬರುತ್ತೆ ಹತ್ತಕ್ಕೆ ಮತ್ತೆ ಆರನ್ನು ಗುಣಾಕಾರ ಮಾಡಿದಾಗ ಈ ಆರನ್ನು ಗುಣಾಕಾರ ಮಾಡಿದಾಗ ಅರವತ್ತು ಬರುತ್ತೆ ಹೌದಲ್ವಾ ಒಂದು ಸೀಕ್ವೆನ್ಸ್ ಸೇಮ್ ಸೀಕ್ವೆನ್ಸ್ ಬರ್ತಾ ಇರಬೇಕು ಇಲ್ಲೂ ಸೇಮ್ ಪ್ರೊಸೆಸ್ ಬರಬೇಕು ಇದು ಲೈನಲ್ಲೂ ಸೇಮ್ ಪ್ರೊಸೆಸ್ ಬರಬೇಕು ಸೇಮ್ ಪ್ರೊಸೆಸ್ ಇಲ್ಲಿ ರಿಪೀಟ್ ಆಗಬೇಕಾಗುತ್ತೆ ಫಸ್ಟು ಏಳು ಗು ಗುಣಾಕಾರ ಮೂರು ಮಾಡೋಣ ಏಳು ಗುಂಡ್ಲೆ ಮೂರು ಮಾಡಿದ್ರೆ ಇಪ್ಪತ್ತೊಂದು ಬರುತ್ತೆ ಸೊ ಇಪ್ಪತ್ತೊಂದಕ್ಕೆ ಎಷ್ಟನ್ನು ಗುಣಿಸಿದಾಗ ಎಂಬತ್ನಾಲ್ಕು ಬರುತ್ತೆ ಅಂತ ಪ್ರಶ್ನೆ ಇಪ್ಪತ್ತೊಂದಕ್ಕೆ ಎಷ್ಟನ್ನು ಗುಣಾಕಾರ ಮಾಡಿದಾಗ ಯಾಕಂದರೆ ಇಲ್ಲಿ ಯಾವ ರೀತಿ ಅರವತ್ತು ಬರಬೇಕಾದ್ರೆ ಐದು ಗುಣಾಕಾರ ಎರಡು ಮಾಡಿದ್ರೆ ಹತ್ತು ಬತ್ತು ಹತ್ತಕ್ಕೆ ಆರನ್ನು ಗುಣಿಸಿದಾಗ ಅರವತ್ತು ಬತ್ತು ಅದೇ ರೀತಿ ಏಳು ಗುಣ್ಲೆ ಮೂರು ಮಾಡಿದಾಗ ಬತ್ತು ಇಪ್ಪತ್ತೊಂದಕ್ಕೆ ಎಷ್ಟನ್ನು ಗುಣಿಸಿದಾಗ ಎಂಬತ್ನಾಲ್ಕು ಬರುತ್ತೆ ಅಂದರೆ ಇಪ್ಪತ್ತೊಂದಕ್ಕೆ ನಾಲ್ಕನ್ನು ಗುಣಿಸಿದಾಗ ಇಪ್ಪತ್ತೊಂದಕ್ಕೆ ನಾಲ್ಕನ್ನು ಗುಣಿಸಿದಾಗ ಎಂಬತ್ನಾಲ್ಕು ಬರುತ್ತೆ ಸೊ ಅರ್ಥ ಆಯ್ತಲ್ವಾ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಸೊ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋವನ್ನು ಕರೆಕ್ಟಾಗಿ ನೋಡಿ ಅರ್ಥ ಆಗುತ್ತೆ ಸೊ ಇವತ್ತಿನ ಕ್ಲಾಸ್ನ ಕೊನೆಯ ಪ್ರಶ್ನೆ ಬಗ್ಗೆ ಡಿಸ್ಕಷನ್ ಮಾಡೋಣ ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೋಡಿ ವಿಡಿಯೋನ ನೋಡಿ ಹಾಗೂ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ಎ ಯು ಬಿ ಯ ತಂಗಿಯಾಗಿದ್ದು ಬಿ ಯು ಡಿ ಯ ಮಗಳಾಗಿದ್ದು ಸ್ವಲ್ಪ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಒಂದು ಸೆಕೆಂಡ್ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಪ್ರಶ್ನೆಯನ್ನು ಇನ್ನೊಂದು ಸಲ ನೋಡ್ಕೊಳ್ಳಿ ಎ ಯು ಬಿ ಯ ತಂಗಿಯಾಗಿದ್ದು ಬಿ ಯು ಡಿ ಯ ಮಗಳಾಗಿದ್ದು ಹಾಗೂ ಇಯ ಹೆಂಡತಿಯಾಗಿದ್ದರೆ ಯಾರು ಬಿ ಯು ಡಿ ಯ ಮಗಳು ಹಾಗೂ ಇ ಇಯ ಹೆಂಡತಿಯಾಗಿದ್ದರೆ ಎ ಯು ಡಿ ಗೆ ಯಾವ ರೀತಿ ಸಂಬಂಧಿ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ಎ ಯು ಇದು ಇವನು ಎ ಇದ್ದಾನೆ ಹೌದಲ್ವಾ ಒಬ್ಬ ಪರ್ಸನ್ನು ಎ ಎ ಯು ಬಿ ಯ ತಂಗಿಯಾಗಿದ್ದು ಬಿ ಯ ಯಾರು ಎ ಬಿ ಯ ತಂಗಿ ತಂಗಿ ಅಲ್ವಾ ಬಿ ಯ ತಂಗಿಯಾಗಿದ್ದು ಹಾಗಾದರೆ ಬಿ ಏನಾಯಿತು ಮುಂದೇನಾಗುತ್ತೆ ಬಿ ಯು ಡಿ ಬಿ ಯು ಡಿ ಯ ಮಗಳಾಗಿದ್ದು ಬಿ ಯಾರ ಮಗಳು ಡಿ ಯ ಮಗಳು ಡಿ ಯ ಮಗಳಾಗಿದ್ದು ಡಿ ಹಾಗಾದರೆ ತಾಯಿ ಆಗ್ತಾಳೆ ಬಿ ಯು ಯ ಮಗಳಾಗಿದ್ದು ಮಗಳು ಅಂತಂದರೆ ಅಕ್ಕ ಆಗ್ತಾಳೆ ಯಾರಿಗೆ ಅಕ್ಕ ಯಾರಿಗೆ ಬಿ ಯು ಅಕ್ಕ ಆಗ್ತಾಳೆ ಡಿಗೆ ಮಗಳಾಗ್ತಾಳೆ ಹಾಗೆ ಬಿ ಯು ಹೆಂಡತಿ ಹೆಂಡತಿಯಾಗಿದ್ದರೆ ಅಂದರೆ ಇ ಯಾರು ಗಂಡ ಆಗ್ತಾನೆ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಯನ್ನು ಎ ಏನಿರ್ತಾರಲ್ವಾ ಎ ಬಿ ಯ ತಂಗಿ ಅಂತ ಕೊಟ್ಟಿದ್ದಾರೆ ತಂಗಿ ಹಾಗಾದರೆ ಬಿ ಯಾರಾಗ್ತಾರೆ ಬಿ ಅಕ್ಕ ಆಗ್ತಾಳೆ ಅಕ್ಕ ಯಾಕೆ ಆಗ್ತಾಳೆ ಅಂದರೆ ಬಿ ಯು ಡಿ ಯ ಮಗಳು ಡಿಗೆ ಬಿ ಮಗಳಾಗ್ತಾಳೆ ಹಾಗಾದರೆ ಡಿ ಯಾರು ತಾಯಿ ಆಗ್ತಾಳೆ ಡಿ ತಾಯಿ ಆಗ್ತಾಳೆ ಹಾಗೆ ಬಿ ಯು ಯ ಹೆಂಡತಿ ಬಿ ಯು ಯಾರ ಹೆಂಡತಿ ಯ ಹೆಂಡತಿ ಇಯ ಏನಾದರೆ ಗಂಡಾಗ್ತಾನೆ ಬಿ ಮತ್ತು ಇಗೆ ಏನು ರಿಲೇಶನ್ ಅಂತಂದರೆ ಇ ಗಂಡ ಬಿ ಹೆಂಡತಿ ಬಿ ಮತ್ತು ಎಗೆ ಏನು ರಿಲೇಶನ್ ಅಂತಂದರೆ ಎ ತಂಗಿ ಬಿ ಅಕ್ಕ ಬಿ ಮತ್ತು ಡಿಗೆ ಏನು ರಿಲೇಷನ್ ಅಂತಂದರೆ ಬಿ ಮಗಳು ಡಿ ತಾಯಿ ಅರ್ಥ ಮಾಡ್ಕೊಳ್ಳಿ ಇವಾಗ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ ಎ ಯು ಡಿಗೆ ಯಾವ ರೀತಿ ಸಂಬಂಧಿ ಎ ಡಿಗೆ ಯಾವ ರೀತಿ ಸಂಬಂಧಿ ಅಂತ ಪ್ರಶ್ನೆ ಕೇಳಿದ್ದಾರೆ ತುಂಬ ಸರಳವಾಗಿದೆ ಡಿ ತಾಯಿಯಾಗಿದ್ದಾಳೆ ಗೊತ್ತಿದೆ ಆಲ್ರೆಡಿ ಡಿ ತಾಯಿ ಇದ್ದಾಳೆ ಡಿ ಯ ಒಬ್ಬ ಮಗಳ ಯಾರು ಬಿ ಒಬ್ಬ ಮಗಳು ಸೊ ಆಲ್ರೆಡಿ ಬಿ ಒಬ್ಬ ಮಗಳಾಗಿರ್ತಾಳೆ ಸೊ ಬಿಗೆ ಹೇಗೆ ಏನು ಸಂಬಂಧಿದೆ ಬಿ ಹಾಗೂ ಹೇಗೆ ಏನು ಸಂಬಂಧಿದೆ ಅಕ್ಕ ತಂಗಿ ಇವರಿಬ್ಬರು ಬಿ ಅಕ್ಕ ಎ ತಂಗಿ ಹಾಗಾದರೆ ಎ ಕೂಡ ಡಿ ಯ ಮಗಳಾಗ್ತಾಳೆ ಮಗಳಾಗ್ತಾಳಲ್ವಾ ಸೊ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ಮಗಳಾಗ್ತಾಳೆ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ಬ್ಲಡ್ ರಿಲೇಷನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಸಲ ಒಂದು ವಿಡಿಯೋನ ರಿಪೀಟೆಡ್ ಆಗಿ ನೋಡಿ ಅರ್ಥ ಆಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ಇವತ್ತಿನ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾವು ಮಾಡುವಂಥ ಒಂದು ಎಲ್ಲ ವೀಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ ಬಟ್ ನೀವು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಒಂದು ಫೀಡ್ಬ್ಯಾಕ್ಸ್ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು